ನ್ಯೂಸ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಕರ್ಪಟ್ಟಿ ಸರ್ಕಾರಿ ಶಾಲೆಯಲ್ಲಿ ಮಳೆಗಾಳಿಗೆ ಒಡೆದ ಹಂಚುಗಳಿಂದ ಕೊಠಡಿಯಲ್ಲಿ ಸುರಿಯುತ್ತಿರುವ ನೀರು. ಕೊಠಡಿಗಳಲ್ಲಿ ಮಳೆ ನೀರು ತುಂಬಿ ವಿದ್ಯಾರ್ಥಿಗಳಿಗೆ ಕೂಡಲು ಮತ್ತು ಪಾಠ ಮಾಡಲು ತೊಂದರೆಯಾಗುತ್ತಿದೆ. ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಹಾರ ಒದಗಿಸಬೇಕು ಎಂದು ನಮ್ಮ ವಾಸ್ತವ ನ್ಯೂಸ್ ವರದಿಗಾರರ ಮುಂದೆ ಶಿಕ್ಷಕರು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ತಮ್ಮ ಹೆಸರು ರೀ? ಶ್ರೀಶೈಲ್ ಚಿನ್ಗುಡಿ ಅಂತ. ಕಡಪಟ್ಟಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಕ್ಷರೇ. ಅದಕ್ಕೆ ನಮ್ಮ ಎಸ್ ಡಿ ಎಂ ಸಿ, ಇವು ಶಾಲಾ ಮಕ್ಕಳೆಲ್ಲ ಮಳೆ ಆದ್ರಿಂದ ಈ ಹಂಚುಗಳೆಲ್ಲ ಸುವರಿ, ಇವು ಹಂಚುಗಳು ಒಡೆದ ಕೆಳಗಡೆ ಮಕ್ಕಳ ಮೇಲೆ ಬೀಳಾಕತ್ತಾವು. ಅದಕ್ಕಾಗಿ ಮಕ್ಕಳೆಲ್ಲ ಹೆದರಿಕೆ ಶಾಲೆ ಒಳಗೆ ಹೋಗೋಕೆ ಹೆದರಾಕತ್ತಾರೆ ರೀ. ಈಗ ಶಾಸಕರ ಅನುದಾನದಲ್ಲಿ 870 ಇದು ಶತಮಾನ ಕಂಡ ಶಾಲೆಯಾಗಿರೋದ್ರಿಂದ, ಹಂಚಿನ ಒಂದು ಕಟ್ಟಡ ಇರೋದ್ರಿಂದ ಹಂಚುಗಳು ಒಡೆದು ಸೋರುತ್ತಿವೆ. ಹಾಗಾಗಿ ಇಲ್ಲಿ ಮಕ್ಕಳು ಅದು ಇಲ್ಲಿವರೆಗೆ ಬಹಳಷ್ಟು ದಿನಗಳಿಂದ ರಿಪೇರಿಯನ್ನು ಕಂಡಿಲ್ಲ. ಹಾಗಾಗಿ ನಾವು 2 ವರ್ಷಗಳಿಂದ ಪ್ರಯತ್ನ ಮಾಡಿದ್ವಿ. ಇಲಾಖೆ ಮತ್ತು ಎಲ್ಲ ಪಂಚಾಯಿತಿ ಮತ್ತು ಜಡಪಿಯವರು ಎಲ್ಲರಿಗೆ ಅರ್ಜಿಗಳನ್ನು ಕೊಟ್ಟಾಗಲೂ ಕೂಡ ಅದು ಇನ್ನೂ ಸರಿಯಾದಂಥ ಸ್ಪಂದನೆ ಇಲ್ಲ. ಹಾಗಾಗಿ ಮೊನ್ನೆ ಆದಂಥ ಮಳೆಯಲ್ಲಿ ಬಹುತೇಕ ಒಂದು 5 ರೂಮ್ಗಳು ಸೋರಿದ್ರಿಂದ ಮಕ್ಕಳು ಒಂದು ಭಯದ ವಾತಾವರಣದಲ್ಲಿದ್ದಾರೆ. ಹಾಗಾಗಿ ಅವರಿಗೆ ತಕ್ಷಣ ಇಲಾಖೆ ಆಗಲಿ ಅಥವಾ ಜಿಲ್ಲಾ ಪಂಚಾಯತ್ ಯಾರಾದರೂ ಅದಕ್ಕೆ ಸಂಬಂಧಪಟ್ಟಂಥವರು ತಕ್ಷಣ ಕೊಠಡಿಗಳನ್ನು ರಿಪೇರಿ ಮಾಡಿ ಮಕ್ಕಳು ಆರಾಮಾಗಿ ಶಿಕ್ಷಣವನ್ನು ಪಡೆಯುವಂತೆ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ.